ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುವಂತಹ ಒಂದು ಇನ್ಫಾರ್ಮೇಷನ್ ತಂದಿದ್ದೀನಿ. ಏನಪ್ಪ ಅಂತ ಅಂದರೆ, ನಮ್ಮ ಹೆಣ್ಮಕ್ಳಿಗೆ ಒಂದು ಕೂದಲು ಸಮಸ್ಯೆಗಳಿಗೆ ನಾನಾ ಥರ ಸಮಸ್ಯೆಗಳು ಉಂಟು ಮಾಡುತ್ತೆ. ಏನಪ್ಪ ಅಂತ ಅಂದರೆ, ಕೂದಲು ಕೂಡ ನೆವೆ ಆಗ್ತಾ ಇರೋದು, ಕೆರೆತ ಬರೋದು, ಒಂಥರ ಅಲರ್ಜಿ, ಯಾವಾಗ್ಲೂ ಕೆರಿತಾನೆ ಇರಬೇಕು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಮತ್ತು ಕೂದಲು ಒಂಥರ ಉದುರುತ್ತಾ ಇದ್ದಾಗ ಈ ರೀತಿಯಾಗಿ ಒಂಥರ ಬೋರ್ಡ್ ಬೋರ್ಡ್ ಥರ ಕಾಣಿಸ್ತಾ ಇರುತ್ತೆ, ಅಸಹ್ಯವಾಗಿರುತ್ತೆ. ಈ ರೀತಿ ನಮಗೆ ನಾನಾ ಥರ ಯೋಚನೆಗಳು ಕೂಡ ಬಂದಿರುತ್ತೆ. ಮತ್ತು ಇದರ ಜೊತೆ ನಮ್ಮ ಕೂದಲು ತುಂಬ ರಫ್ ಆಗಿರುತ್ತೆ, ಸ್ಮೂತ್ ಅಂಡ್ ಸಿಲ್ಕಿಯಾಗಿ ಕಾಣಲ್ಲ. ಅದರ ಜೊತೆ ನಮ್ಮ ಕೂದಲು ಕೂಡ ದಟ್ಟ ದಪ್ಪವಾಗಿ ಕಾಣಲ್ಲ. ಇದೆಲ್ಲ ಒಂದಷ್ಟು ಸಮಸ್ಯೆಗಳು ಉಂಟು ಮಾಡಿರುತ್ತೆ. ಬನ್ನಿ, ಇದಕ್ಕೆಲ್ಲ ಒಂದು ಪರಿಹಾರ ಮಾಡೋಕ್ಕೆ ಕೆಲವೊಂದಷ್ಟು ನಾನು ಪ್ಯಾಕ್ನ ರೆಡಿ ಮಾಡಿದ್ದೀನಿ. ಸೊ ನಿಮ್ಮ ಜೊತೆನೂ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ. ನನ್ನ ಕೂದಲು ಹೇಗಿದ್ದಿದ್ದು, ಹೇಗಾಯಿತು, ಅದು ಕೂಡ ನಿಮ್ಮ ಜೊತೆ ಒಂದು ಇನ್ಫಾರ್ಮೇಷನ್ನ ಕೊಡ್ತೀನಿ. ಯಾಕೆಂತಂದರೆ, ಇದು ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದೆ, ಹಾಗಾಗಿ ನಿಮ್ಮ ಜೊತೆನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದೊಂದು ವೀಡಿಯೋ ಮಾಡಿದ್ದೀನಿ. ವೀಡಿಯೋನ ಶುರು ಮಾಡೋಣ, ಬನ್ನಿ ನೋಡ್ತಾ ಇರ್ಬೋದು. ನಾನು ಆ ಪ್ಯಾಕ್ನ ಅಪ್ಲೈ ಮಾಡಿದ್ಮೇಲೆ ನನ್ನ ಕೂದಲು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ, ನೈಸ್ ಆ್ಯಂಡ್ ಸಿಲ್ಕಿಯಾಗಿ ತುಂಬ ಸಾಫ್ಟಾಗಿ ಕಾಣಿಸ್ತಾ ಇದೆ. ನನ್ನ ಕೂದಲು ತುಂಬ ರಫ್ ಆಗಿತ್ತು, ಮತ್ತು ಗ್ರಾತು ಕೂಡ ಸೊ ನಾನು ಮುಡಿ ಕೊಟ್ಟಾಗ, ಅಂದರೆ ದೇವರಿಗೆ ಮುಡಿ ಕೊಟ್ಟಾಗ ನನ್ನ ಕೂದಲು ಕಡಿಮೆ ಇತ್ತು. ಸೊ ನಾನು ಈ ಪ್ಯಾಕಲ್ಲಿ ಅಪ್ಲೈ ಮಾಡೋದ್ರಿಂದ ನನ್ನ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಯಿತು, ಮತ್ತು ಯಾವುದೇ ಥರದ ಡ್ಯಾಂಡ್ರಫ್ ಆಗಿರ್ಬೋದು, ನೆವೆ ಆಗಿರ್ಬೋದು, ಇದು ಯಾವುದೇ ಥರದ ಸಮಸ್ಯೆ ಇಲ್ಲ. ಹಾಗಾಗಿ ಇದು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ತುಂಬ ದಿನದಿಂದ ಅನಿಸ್ತು. ನಾನು ಫಸ್ಟ್ ಯೂಸ್ ಮಾಡೋಣ, ನನ್ನದರಲ್ಲಿ ಏನಾದರೂ ಎಫೆಕ್ಟ್ ಇದೆಯಾ, ಇಲ್ಲ ಪರವಾಗಿಲ್ಲ ಯೂಸ್ ಮಾಡ್ಬೋದು ಅನ್ನೋದು ನಾನು ಕನ್ಫರ್ಮ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಾನು ಹೇಳುವಂಥ ಪ್ಯಾಕ್ನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿದರೆ ನಿಜವಾಗ್ಲೂ ವರ್ಕೌಟ್ ಆಗುತ್ತೆ ಅಂತ ಹೇಳ್ಬೋದು. ನನಗೆ ವರ್ಕ್ ಆಗಿದೆ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದಕ್ಕೆ ನೀವು 1 ರೂಪಾಯಿ ಖರ್ಚು ಇಲ್ಲದೆ ಇರೋ ಥರ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನಲ್ಲಿ ನೀವು ಉಪಯೋಗ ಮಾಡ್ಕೊಳ್ಬೋದು. ಅದೇನು ಅಂತ ಹೇಳಿ ವೀಡಿಯೋನ ಕೊನೆ ತನಕ ನೋಡಿ, ಆ್ಯಂಡ್ ನಿಮಗೆ ಇಷ್ಟ ಆದರೂ ಕೂಡ ನೀವು ಟ್ರೈ ಮಾಡ್ಬೋದು. ಇದರಲ್ಲಿ ಯಾವುದೇ ಥರ ಎಫೆಕ್ಟ್ ಅನ್ನೋದು ಕಾಣೋದಿಲ್ಲ. ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ. ಓಕೆ, ಮೊದಲಿಗೆ ನಾನು ಇಲ್ಲಿ ನೋಡ್ತಾ ಇರ್ಬೋದು ಬೇವಿನ ಎಲೆ ತೊಗೊಂಡಿದ್ದೀನಿ. ಸೊ ಬೇವಿನ ಎಲೆ ಅನ್ನೋದು ಎಲ್ಲರಿಗೂ ಕಾಮನಾಗಿ ಗೊತ್ತೇ ಇರುತ್ತೆ, ನೀಮ್ ಲೀಫ್ ಅಂತ ಹೇಳ್ತಾರೆ. ಸೊ ಈ ನೀಮ್ ಲೀಫಲ್ಲಿ ನಿಮಗೆ ಆಲ್ಮೋಸ್ಟು ನಿಮ್ಮ ಮನೆ ಕಡೆ ಎಲ್ಲ ಇದ್ದೇ ಇರುತ್ತೆ. ಇದನ್ನು ನೀವು ನ್ಯಾಚುರಲ್ ಆಗಿರುವಂಥ ಒಂದು ಗಿಡದಲ್ಲಿ ನೀವು ಕಿತ್ಕೊಂಡು ಬರಬೇಕಾಗುತ್ತೆ. ಪೌಡರ್ನೆಲ್ಲ ಯೂಸ್ ಮಾಡಬೇಡಿ, ಅದಕ್ಕೆಲ್ಲ ಸ್ವಲ್ಪ ಕೆಮಿಕಲ್ ಎಲ್ಲ ಯೂಸ್ ಮಾಡಿರ್ತಾರೆ. ಹಾಗಾಗಿ ನೀವು ಅದಷ್ಟೂ ನಿಮ್ಮ ಸುತ್ತಮುತ್ತ ಅಲ್ಲಿ ನೋಡಿ, ಬೇವಿನ ಮರ ಎಲ್ಲಿರುತ್ತೆ ನೋಡಿಕೊಂಡು ಅದನ್ನೆಲ್ಲ ಕಿತ್ಕೊಂಡು ಒಂಥರ ಎಲ್ಲ ಬರೀ ಎಲೆನೆಲ್ಲ ತೊಗೊಂಡು ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡು, ನಂತರ ಇದಕ್ಕೆ ನಾನೊಂದು ಹಾಲೋವರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಕೂದಲಿಗೆ ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ಬೇವಿನ ಸೊಪ್ಪನ್ನ ತೊಗೊಳ್ಬೇಕಾಗತ್ತೆ. ಮತ್ತು ಇದರ ಜೊತೆ ನಾನು ಹಾಲೋವರ ತೊಗೊಂಡಿದ್ದೀನಿ. ಹಾಲೋವರ ಹಾಕೋದ್ರಿಂದ ನಮ್ಮ ಕೂದಲು ತುಂಬ ಸಿಲ್ಕಿ ಆ್ಯಂಡ್ ಸಾಫ್ಟಾಗಿರುತ್ತೆ. ಆ ಬೇವಿನ ಎಲೆ ಹಾಕೋದ್ರಿಂದ ನಮ್ಮ ಕೂದಲಲ್ಲಿರುವಂತಹ ಡ್ರಾಂಡ್ರಫ್ ಆಗಿರ್ಬೋದು, ಮತ್ತು ಏನು ಇರುತ್ತೆ, ಮತ್ತು ಅಲರ್ಜಿ, ಕೆರೆತ, ತುಂಬ ನೆವೆ ನೆವೆ ನನಗೆ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲಪ್ಪ ಅನ್ನೋಷ್ಟು ಕೆಲವೊಬ್ರಿಗೆ ಆಗ್ತಾ ಇರುತ್ತೆ. ಸೊ ಅದೆಲ್ಲ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಆದಷ್ಟು ಇದನ್ನು ನೀವು ಟ್ರೈ ಮಾಡಿ, ವರ್ಕ್ ಆಗುತ್ತೆ. ಇದರ ಜೊತೆ ನಾನು ಸ್ವಲ್ಪ ನೀರು ಹಾಕೊಳ್ತೀನಿ, ಜಾಸ್ತಿ ತೆಲ್ಲಕ್ಕೆ ಮಾಡೋಕೆ ಹೋಗ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಾಗ ಗ್ರೈಂಡ್ ಮಾಡ್ಕೊಳ್ಳಿ. ಇದು ಜಾಸ್ತಿ ನುಣ್ಣ ಆಗೋದಿಲ್ಲ, ಸ್ವಲ್ಪ ಕರಿಕರಿಯಾಗಿರುತ್ತೆ. ಇದನ್ನು ನೀವೇನು ಮಾಡ್ತೀರಾ, ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ನೀವು ಇದು ನ್ಯಾಚುರಲ್ ಆಗಿರುವಂತಹ ಮನೆ ಮದ್ದು ಅಂತಲೇ ಹೇಳ್ಬೋದು. ಅದು ಬಿಟ್ಟು ನೀವು ಕಂಡೀಷ್ನರು ಹೊರಗಡೆ ಎಲ್ಲ ತೊಗೊಂಡು ಅಪ್ಲೈ ಮಾಡೋದು, ಇದೆಲ್ಲ ಆದಷ್ಟು ಕಮ್ಮಿ ಮಾಡಿ, ಅದರಿಂದನೇ ನಿಮಗೆ ಎಫೆಕ್ಟ್ ಅನ್ನೋದು ಕಾಣೋದು. ನ್ಯಾಚುರಲಾಗಿ ನಾವು ಮನೆಯಲ್ಲಿರುವಂಥ ಈ ರೀತಿ ಒಂದು ಇಂಗ್ರೀಡಿಯೆಂಟ್ನ ನಾವು ಬಳಸ್ಕೊಂಡು ನಮ್ಮ ಕೂದಲಿನ ಆರೈಕೆನ ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ಸೊ ಕಂಡೀಷ್ನರ್ ಅಂತೆ, ಆ ಕಂಡೀಷ್ನರ್ ಅಂತೆ, ಅದರ ತುಂಬ ವೆರೈಟಿಗಳಲ್ಲಿ ಕಂಡೀಷ್ನರ್ಸ್ಗಳು ಬರುತ್ತೆ. ಅದನ್ನೆಲ್ಲ ನಾವು ಅಪ್ಲೈ ಮಾಡೋದ್ರಿಂದನೇ ನಮ್ಮ ಕೂದಲಿಗೆ ಆ ರೀತಿ ಸಮಸ್ಯೆಗಳು ಸಹ ಉಂಟು ಮಾಡುತ್ತೆ. ಈ ರೀತಿ ನ್ಯಾಚುರಲ್ ಆಗಿರುವಂತಹ ಒಂದು ಪದಾರ್ಥಗಳನ್ನು ಬಳಸಿ ನಿಮ್ಮ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಅನ್ನೋದು ಕಾಣೋದಿಲ್ಲ. ಸೊ ನೋಡ್ತಾ ಇರ್ಬೋದು, ನಾನು ಯಾವುದೇ ಥರದ ಶಾಂಪು, ಒಂದು ಶಾಂಪು ಯೂಸ್ ಮಾಡ್ತೀನಿ, ಅದು ಬಿಟ್ಟು ಬೇರೆ ಯಾವ ಶಾಂಪುನೂ ಯೂಸ್ ಮಾಡಲ್ಲ. ನೀವು ಇದೆಲ್ಲ ಅದೆಲ್ಲ ಅದು ಅಂದ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ಕೂದಲು ತುಂಬಾ ಹಾಳಾಗುತ್ತೆ. ಸೊ ನೋಡ್ತಾ ಇರ್ಬೋದು, ನಾನು ಇದನ್ನು ಯಾವಾಗಲೂ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ನೀವು ವೀಕ್ಲಿ 2 ಟೈಮ್ಸಲ್ಲಿ ನೀವು ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮ್ಮ ಕೂದಲಲ್ಲಿರುವ ಡ್ರಾಂಡ್ರಫು, ಮತ್ತು ಕೆರೆತ ಬರೋದು, ನೆವೆ ಬರೋದು, ಮತ್ತು ಕೂದಲು ಉದುರೋದು, ಇದೆಲ್ಲ ನಿಮಗೆ ಸಮಸ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ. ಅಪ್ಲೈ ಮಾಡಿ. ಸೊ ನೋಡ್ತಾ ಇರ್ಬೋದು, ನಾನು ಫುಲ್ಲು ಕೂದಲಿಗೂ ಕೂಡ ಅಪ್ಲೈ ಮಾಡಿಕೊಂಡು ಈಗ ನಾನು ಸ್ವಲ್ಪ ಹೊತ್ತು ಒಣಗಿಸ್ಬಿಟ್ಟು ನಂತರ ವಾಶ್ ಮಾಡ್ತೀನಿ. ವಾಶ್ ಮಾಡಿದ ತಕ್ಷಣ ನಾನು ನಿಮಗೆ
ಸ್ವಲ್ಪ ಹಾಗಾಗೆ ಇರುತ್ತೆ, ಅದನ್ನು ನೀವು ತಲೆ ಕೆಡಿಸ್ಕೋಬೇಡಿ. ಸ್ವಲ್ಪ ನೀಟಾಗೆ ಕೂಡಲೆಲ್ಲ ಡ್ರೈ ಆದಮೇಲೆ ಆಟೋಮೆಟಿಕ್ ಅದಾಗ ಅದೇ ಉದುರುತ್ತೆ. ನೀವು ಸ್ವಲ್ಪ ಒಣಗಿದ ಮೇಲೆ ಕೂಮಲ್ಲಿ ಸ್ವಲ್ಪ ಚೆನ್ನಾಗಿ ಬಾಚಿ ಅದರಲ್ಲಿರುವಂಥ ಕೆಲವೊಂದಷ್ಟೆಲ್ಲ ಹಾಗಾಗೆ ಇರುತ್ತೆ, ಅದೇ ಹೋಗೋದಿಲ್ಲ. ಆಮೇಲೆ ಆಮೇಲೆ ನಿಮಗೆ ಕೂಡಲೆಲ್ಲ ಡ್ರೈ ಆದಮೇಲೆ ಅದೆಲ್ಲ ನೀಟಾಗಿ ಹೋಗುತ್ತೆ. ಸೊ ನಾನು ಫೋಟೋನು ಕೂಡ ಹಾಕಿದೆ, ನನ್ನ ಹೇರ್ ಯಾವ ಥರ ಇತ್ತು ಯಾವ ರೀತಿ ಆಗಿದೆ ಅಂತ ನಿಮಗೆ ಒಂದು ಲೈವಲ್ಲಿ ತೋರಿಸ್ತಾ ಇರ್ಬೋದು, ನೋಡ್ತಾ ಇರ್ಬೋದು. ಯಾಕೆಂತಂದರೆ ಕೆಲವೊಂದಷ್ಟು ಫೇಕ್ ಆ ಥರ ಎಲ್ಲ ಇರುತ್ತೆ, ಬಟ್ ನನ್ನಲ್ಲಿ ಯಾವುದೇ ಥರದ ಫೇಕ್ ಅನ್ನೋದಿಲ್ಲ. ಸೊ ನನ್ನ ರಿಸಲ್ಟ್ ನಾನು ತೋರಿಸ್ತಾ ಇರೋದು, ನನ್ನ ನಾನು ಮುಡಿ ಕೊಟ್ಟು 1 ವರ್ಷ ಆಯಿತು. 1 ವರ್ಷದಲ್ಲಿ ನೋಡ್ತಾ ಇರ್ಬೋದು ನನ್ನ ಕೂದಲು ಯಾವ ರೀತಿ ಗ್ರೋತ್ ಆಗಿದೆ. ಯಾವುದೇ ಥರದ ನಾನು ಹೊರಗಡೆಯಿಂದ ತಂದು ಕಂಡೀಷ್ನರ್ ಏನು ಯೂಸ್ ಮಾಡಲ್ಲ, ಮನೆಯಲ್ಲಿ ನ್ಯಾಚುರಲ್ ಆಗಿ ನಾನು ಈ ರೀತಿ ಮನೆ ಮದ್ದನ್ನ ಬಳಸಿಕೊಂಡು ಈ ರೀತಿ ನಾನು ಪ್ಯಾಕ್ನೆಲ್ಲ ಅಪ್ಲೈ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿದೆ. ಸೊ ನಮಗೆ ಕೂದಲು ಕೂಡ ನೆವೆ ಕೆರ್ತಾ ಬರ್ತಾ ಇರುತ್ತೆ, ಇದೆಲ್ಲ ಜಾಸ್ತಿ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ನೋಡ್ತಾ ಇರ್ಬೋದು ನನ್ನ ಕೂದಲು ಯಾವ ರೀತಿ ಆಗಿದೆ. ನಾನು ನೀಟಾಗೆಲ್ಲ ಸ್ನಾನ ಎಲ್ಲ ಮಾಡಿ ವಾಶ್ ಮಾಡಿದೆ, ನಾನು ಯಾವುದೇ ಥರದ ಶಾಂಪು ಏನು ಬಳಸಿಲ್ಲ. ಇವತ್ತೊಂದಿನ ಹಾಗೆ ಶಾಂಪು ಹಾಕ್ದೇ ಬಿಟ್ಟರೆ ನೆಕ್ಸ್ಟ್ ಡೇ ನಾನು ಶಾಂಪು ಹಾಕಿ ವಾಶ್ ಮಾಡ್ತೀನಿ, ಅವಾಗ ಇನ್ನೂ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ನಾನು ಯಾವುದೇ ಥರದ ಶಾಂಪು ಹಾಕಿಲ್ಲ ಆದರೂ ನೋಡಿ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಒಂದೇ ದಿನ ನಿಮಗೆ ರಿಸಲ್ಟ್ ಸಿಗೋದಿಲ್ಲ, ಇದನ್ನು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರಬೇಕು. ನಾನು ಇದನ್ನು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೆ, ಹಾಗಾಗಿ ಫೈನಲ್ ಒಂದು ವೀಡಿಯೋ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾ ಇರೋದು. ಅಕಸ್ಮಾತ್ ಇದನ್ನು ನೀವು ಪ್ಯಾಕ್ನ ಅಪ್ಲೈ ಮಾಡ್ತೀನಿ ಅಂತ ಅಂದರೆ, ನೀವು ಒಂದಿನ ಇವಾಗ ವರ್ಕಿಂಗ್ ವುಮೆನ್ ಅಂದರೆ ಕೆಲಸಕ್ಕೆ ಹೋಗ್ತಾ ಇರ್ತೀರಾ, ಕಾಲೇಜಿಗೆ ಹೋಗ್ತಾ ಇರ್ತೀರಾ, ಅವರೆಲ್ಲ ಏನು ಮಾಡಬೇಕಾಗುತ್ತೆ, ವೀಕೆಂಡಲ್ಲಿ ನೀವು ಅಪ್ಲೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ಯಾಟರ್ಡೇ ಹಾಕ್ಕೊಂಡ್ರೆ ನೀವು ಚೆನ್ನಾಗಿ ವಾಶ್ ಮಾಡಿ, ಸಂಡೇ ಎಲ್ಲ ಸ್ವಲ್ಪ ನೀಟಾಗಿ ಡ್ರೈ ಆಗಿರುತ್ತೆ, ಅವಾಗ ನೀಟಾಗಿ ಕೆಲವೊಂದೆಲ್ಲ ಹಾಗಾಗಿ ಇರುತ್ತೆ, ಒಂಥರ ಹಗ್ರ ಹಗ್ರ ಹಾಗಾಗಿ ಇರುತ್ತೆ. ಅದೆಲ್ಲ ಕಂಪ್ಲೀಟಾಗಿ ಹೋಗಬೇಕು ಅಂತ ಅಂದರೆ ನೀವು ವೀಕೆಂಡಲ್ಲಿ ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಆಗಿರುತ್ತೆ. ಇದನ್ನು ನೀವು ರೆಗ್ಯುಲರಾಗಿ ಹಾಕ್ಬಿಡಿ, ಒಂದು ವೀಕ್ಲಿ 2 ಟೈಮ್ಸ್ ಹಾಕಿ ನಿಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನಮ್ಮ ಕೂದಲು ಚೆನ್ನಾಗಿರಬೇಕು, ದಪ್ಪವಾಗಿ ದಟ್ಟವಾಗಿ ಬರಬೇಕು ಅಂತ ಆ ಕಂಡೀಷ್ನರ್ ಅಂತ ಆ ಶಾಂಪು ಅಂತ ಎಣ್ಣೆ ಅಂತ ಅದು ಇದು ಬಳಸೋದಕ್ಕಿಂತ ಈಗ ನ್ಯಾಚುರಲ್ ಆಗಿರುವಂಥ ಮನೆ ಮದ್ದನ್ನ ಬಳಸಿಕೊಂಡು ನಿಮ್ಮ ಕೂದಲು ಆರೈಕೆನ ಕಾಪಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ಬೋದು. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದಷ್ಟು ನಿಮಗೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.